ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. 39ನೇ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಬೆಳಗಾವಿಯಲ್ಲಿ ರೈತರ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳುವುದರ ಮೂಲಕ ಬರಮುಕ್ತ ಕರ್ನಾಟಕದ ನಿರ್ಮಾಣಕ್ಕಾಗಿ ಶಪಥ ಮಾಡಲಾಯಿತು. ಬೆಳಗಾವಿ ನಗರದ ಗಾಂಧಿ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಸ್ವರಾಜ್ ಇಂಡಿಯಾ ಪಕ್ಷದ ಸಹಯೋಗದೊಂದಿಗೆ ರೈತರ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಯಿತು. ಜಲತಜ್ಞ ಡಾಕ್ಟರ್ ರಾಜೇಂದ್ರ ಸಿಂಗ್ ಸಸಿಗೆ ನೀರು ಉಣಿಸಿ ರೈತರಿಗೆ ಸಸಿ ನೀಡುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದರು. ರೈತ ಹಕ್ಕುಗಳ ವಿಶ್ವಸಂಸ್ಥೆ ಘೋಷಣೆ 2018 ಪೂರ್ಣ ಪಾಠದ ಮುದ್ರಣ ಪುಸ್ತಕವನ್ನ ನ್ಯಾಯವಾದಿ ರವಿಕುಮಾರ್ ವರ್ಮಾ ಬಿಡುಗಡೆ ಮಾಡಿದರು. ಬಳಿಕ ಜಲತಜ್ಞ ರಾಜೇಂದ್ರ ಸಿಂಗ್ ಮಾತನಾಡಿ, ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಉದ್ಭವವಾಗಿದೆ, ಅದನ್ನ ಪರಿಹರಿಸಲು ರೈತರೇ ಪಣತೊಡಬೇಕಿದೆ. ರೈತ ಹುತಾತ್ಮರ ದಿನವಾದ ನಾವೆಲ್ಲರೂ ಜನ ಜಮೀನು ಮತ್ತು ಕಾಡುಗಳನ್ನು ಉಳಿಸಲು ಸಂಕಲ್ಪ ಮಾಡೋಣ, ನೀರಿಗಾಗಿ ಹೋರಾಡೋಣ. ದೇಶದಲ್ಲಿ ಅಂತರ್ಜಲ ಕುಸಿಯುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ನಾನು ಗಂಗೆಯ ಪುತ್ರ ಎನ್ನುತ್ತಿದ್ದರು, ಆದರೆ ಗಂಗೆಯ ರೋಗ ಸ್ಥಳವಾಗಿದ್ದಾಳೆ. ಇನ್ನು ನದಿ ಜೋಡಣೆ ಬಗ್ಗೆ ಚಿಂತನೆ ನಡೆಸಿದ್ದಾರೆ, ಇದು ಒಂದು ಅವೈಜ್ಞಾನಿಕ ಚಿಂತನೆಯಾಗಿದೆ ಎಂದರು. ಕೇಂದ್ರ ಸರ್ಕಾರ ನದಿಗಳ ಹಕ್ಕನ್ನ ತನ್ನ ಅಧೀನದಲ್ಲಿ ಇರಿಸಿಕೊಳ್ಳಲು ಮುಂದಾಗಿದೆ, ಅದಾಗಬಾರದು. ನಮ್ಮ ನದಿ ನಮ್ಮ ಹಕ್ಕು, ಆಹಾರ ರಕ್ಷಣೆ ಜಾರಿಗೆ ತಂದಂತೆ ನೀರು ರಕ್ಷಣಾ ಕಾಯ್ದೆನ ಜಾರಿಗೊಳಿಸಬೇಕು, ಅಂದಾಗ ಮಾತ್ರ ರೈತರಿಗೆ ಅನುಕೂಲವಾಗುತ್ತದೆ ಎಂದರು. ಸ್ವರಾಜ್ ಇಂಡಿಯಾ ಪಕ್ಷದ ರಾಜ್ಯಾಧ್ಯಕ್ಷ ಚಾಮರಸ ಪಾಟೀಲ್ ಮಾತನಾಡಿ, ಜನಪ್ರತಿನಿಧಿಗಳು ಕುರ್ಚಿಗಾಗಿ ಬಡದಾಡುತ್ತಿದ್ದಾರೆ, ಅಭಿವೃದ್ಧಿ ಕಾರ್ಯ ಅವರಿಗೆ ಬೇಕಿಲ್ಲ, ರೈತರಿಗೆ ಯಾವುದೇ ಜನಪ್ರತಿನಿಧಿ ಸಹಾಯ ಮಾಡುವುದಿಲ್ಲ, ಹೋರಾಟದ ಮೂಲಕವೇ ಅಭಿವೃದ್ಧಿ ಅನಿವಾರ್ಯವಾಗಿದೆ, ಆದ್ದರಿಂದ ಎಚ್ಚೆತ್ತುಕೊಂಡು ನಾವೇ ಒಂದು ಪರ್ಯಾಯ ರಾಜಕೀಯ ಮಾಡಬೇಕು, ಅದಕ್ಕೆ ಸ್ವರಾಜ್ಯ ಪಕ್ಷ ಸಿದ್ಧವಾಗಿದೆ ಎಂದರು. ಬರಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ರೈತರೇ ಸಿದ್ಧವಾಗಬೇಕಿದೆ, ಪ್ರತಿಯೊಬ್ಬರೂ ಮರ ಬೆಳೆಸಿ ನೀರು ಉಳಿಸಲು ಕೆಲಸ ಮಾಡೋಣ. ಮತ್ತು ರಾಜ್ಯ ಸರ್ಕಾರ ಮಾಡಿದ ರೈತ ಸಾಲಮನ್ನಾ ಗೊಂದಲದ ಗೂಡಾಗಿದೆ, ಯಾವ ರಾಜ್ಯದಲ್ಲಿ ಎಷ್ಟು ರೈತರ ಸಾಲಮನ್ನಾವಾಗಿದೆ ಎಂದು ಸ್ಪಷ್ಟ ಚಿತ್ರಣವನ್ನ ಪಂಚಾಯಿತಿ ಮಟ್ಟದಲ್ಲಿ ನೀಡಬೇಕು. ಹಾಗೂ ಮಹದಾಯಿ ಹೋರಾಟ 4ನೇ ವರ್ಷ ಕಾಲಿಟ್ಟಿದೆ, ಆದರೂ ಸರ್ಕಾರ ಸಮಸ್ಯೆ ಪರಿಹರಿಸಿಲ್ಲ, ಸರ್ಕಾರ ಎಚ್ಚೆತ್ತು ರೈತರ ಸಮಸ್ಯೆ ಪರಿಹರಿಸಲಿ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ್ ನಾಗೇಂದ್ರ, ಪ್ರೊಫೆಸರ್ ರವಿವರ್ಮಾ ಕುಮಾರ್, ಎಸ್ಆರ್ ಹಿರೇಮಠ್, ದರ್ಶನ್ ಪುಟ್ಟಣಿಯ, ನಂಜುಂಡಯ್ಯ ಸ್ವಾಮಿ, ಪಾರ್ವತಿ ಕಳಸನ್ನವರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮಳೆ ನೀರನ್ನು ಶೇಖರಣೆ ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನು ನಾವು ಹಾಕಬೇಕಾಗಿದೆ. ಅದು ಒಂದು ದೊಡ್ಡ ಆಂದೋಲನದ ರೀತಿಯಲ್ಲಿ ನಾವು ಮಾಡಿದ್ರೆ ಮುಂದಿನ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನಂದ್ರೆ ನಾವು ಒಳ್ಳೆಯ ಸುಸ್ಥಿರ ಭೂಮಿ ಸುಸ್ಥಿರ ಬದುಕನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಬಂಧುಗಳೇ, ಇದು ಬಹಳ ಗಂಭೀರವಾದ ಚಿಂತನೆ ಇದೆ ನಮ್ಮ. ಇದ್ರ ಬಗ್ಗೆ ಬಹಳ ಅವರು ಒಳ್ಳೆಯ ವಿಷಯಗಳನ್ನು ತಮ್ಮ ಮುಂದೆ ಮಂಡನೆ ಮಾಡ್ತಾರೆ, ಅದು ಬಹಳ ಮುಖ್ಯವಾದಂತಹ ಕೆಲಸ. ಅದರ ಜೊತೆಗೆ ಇವತ್ತು ಏನು ಕರ್ನಾಟಕ ಸಾಲ ಮನ್ನಾ ಘೋಷಣೆ ಮಾಡಿ ಇವತ್ತು ಗೊಂದಲಕ್ಕೆ ಸಿಲುಕಿಸಿದೆ. ಹಲವರಿಗೆ ಸಾಲ ಮನ್ನಾ ಆಗಿದೆ, ಹಲವರಿಗೆ ಸಾಲ ಮನ್ನಾ ಆಗಿಲ್ಲ. ಇನ್ನು ಏನಂತಂದ್ರೆ ಕುಮಾರಸ್ವಾಮಿ ಅವ್ರಿಗೆ ಕೇಳಿದ್ರೆ ಬ್ಯಾಂಕಿನವ್ರ ತಪ್ಪೈತೆ, ಅವ್ರ ತಪ್ಪೈತೆ, ಇವ್ರ ತಪ್ಪೈತೆ ಅಂತ ಹೇಳಿ ಕಟ್ಟು ಬಾಕಿದಾರರಿಗೆ ಸಾರ ಸಹಿತ ಕೇವಲ 25,000 ರೂಪಾಯಿ ಹಾಕಂತದ್ದು, ಕೆಲವರದು ರೆಗ್ಯುಲರ್ ಇಲ್ದಿದ್ರು ರೆಗ್ಯುಲರ್ ಅಂತ ಮಾಡಿ ಅವರಿಗೆ 25,000 ಹಾಕಂತದ್ದು, ಇಂಥದ್ದೆಲ್ಲ ನಡೆದಿದೆ. ಅದು ಬಹಳ ಅದಕ್ಕೆ ಇವತ್ತು ನಾವು ಸರ್ಕಾರಕ್ಕೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಯುವಕರ ವತಿಯಿಂದ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಥ್ರೋ ಬಾಲಕರ ಕ್ರೀಡೆ ನಡೆದವು. ಮುತ್ತೂರಿನ ಉನ್ನತ ಕಂಶನ ಸರ್ಕಾರಿ ಪ್ರೌಢಶಾಲೆ ಮುತ್ತೂರಿನ ಯುವಕರು ಪುಷ್ಪ ತಾಯಿ ಹಿರಿಯ ಪ್ರೌಢಶಾಲೆ ಸಿದ್ದಾಪುರ ಇವರ ಜಯ ಗಳಿಸಿ ಕೀರ್ತಿ ಹೆಚ್ಚಿಸುವ ಮೂಲಕ ವಿದ್ಯಾರ್ಥಿಗಳು ಜಯಶೀಲರಾಗಿದ್ದಾರೆ. ಈ ಕ್ರೀಡೆಗೆ ಸುತ್ತಮುತ್ತಲಿನ ಜಮಖಂಡಿ ತಾಲೂಕಿನ ಎಲ್ಲಾ ಹಳ್ಳಿಗಳಿಂದ ವಿದ್ಯಾರ್ಥಿಗಳು ಸೇರಿದ್ದರು. ಈ ಕ್ರೀಡೆಯನ್ನ ನೋಡಲು ಸಿದ್ದಾಪುರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲಾ ಜನ ಕುತೂಹಲಕಾರರಾಗಿ ಉತ್ಸಾಹದಿಂದ ನೋಡಿದರು. ಈ ಕ್ರೀಡೆಯಲ್ಲಿ ಭಾಗವಹಿಸಿದ ಮುತ್ತೂರಿನ ಗ್ರಾಮಕ್ಕೆ ಕೀರ್ತಿ ತಂದ ಮುತ್ತೂರಿನ ವಿದ್ಯಾರ್ಥಿಗಳಾದ ಅಜಯ್ ನ್ಯಾಮಗೌಡ್, ಸೋಮಿತ್ ಸವಾಸೆ, ರಾಜಯ್ಯ ಕಾಡದೇವರ್, ಶಿವಲಿಂಗ ಮಾಲಾಪುರ್, ಪ್ರಕಾಶ್ ಕಾಂಬಳೆ, ಬಸವರಾಜ್ ಯಡಹಳ್ಳಿ, ಲೋಕೇಶ್ ಮಾಲಾಪುರ್, ವಿನಾಯಕ್ ಪೂಜಾರಿ, ರಂಗು ಪಡೆನವರ್, ವಿಶಾಲ್ ಕಾಂಬಳೆ. ಈ ಸಮಯದಲ್ಲಿ ಮಾತನಾಡಿದ ಹಳೆಯ ವಿದ್ಯಾರ್ಥಿಯಾದ ಅವಿನಾಶ್ ಕಿತ್ತೂರ್ ಅವರು, ನಮ್ಮ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಗೆದ್ದು ನಮ್ಮ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾರೆ. ಈ ಕ್ರೀಡೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಅಭಿನಂದನೆ ತಿಳಿಸುತ್ತೇನೆ ಎಂದು ಹೇಳಿದರು. ಎರಡು ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ 40 ವರ್ಷದ ಪರಪ್ಪ ಸಾವಂತ್ ಕಾಂಬಳೆ ಮೃತ ವ್ಯಕ್ತಿ. ಈತ ಐನಾಪುರದಿಂದ ಬನಜವಾಡ್ಗೆ ತೆರಳುತ್ತಿದ್ದನು. ಹಾಗೂ ಕೃಷ್ಣ ಕಿತ್ತೂರು ವ್ಯಕ್ತಿ 29 ವರ್ಷದ ಮುತ್ತೇಶ್ ಕಡಪ ಸಾಂಗಾಂವ್ ಕೃಷ್ಣ ಕಿತ್ತೂರಿನಿಂದ ಐನಾಪುರ ಗ್ರಾಮದ ಕಡೆಗೆ ತೆರಳುವಾಗ ಈ ಅಪಘಾತ ಸಂಭವಿಸಿದೆ. ಮುತ್ತೇಶ್ ಸಾಂಗಾಂವ್ ತೀವ್ರ ಗಾಯಗೊಂಡಿದ್ದು ಬೆಳಗಾವಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಈ ಕುರಿತು ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿಲ್ಲದ ಆಧಾರ್ ಕಾರ್ಡ್ ಗೊಂದಲ, ತಪ್ಪದ ನಾಗರಿಕರ ಪರದಾಟ.
ಮಧ್ಯರಾತ್ರಿಯೇ ಮಕ್ಕಳು ಮರಿಗಳೊಂದಿಗೆ ಆಗಮಿಸಿ ಜಾಗರಣೆ ನಡೆಸಿ ರಾತ್ರಿಯಿಡೀ ಬ್ಯಾಂಕ್ ಬಳಿ ಕಾದು ಆಧಾರ್ ಮಾಡಿಸಲು ಟೋಕನ್ ಪಡೆಯುತ್ತಿರುವ ನಾಗರಿಕರು. ಒಂದು ದಿನಕ್ಕೆ ಕೇವಲ 20 ಜನರಿಗೆ ಮಾತ್ರ ಆಧಾರ್ ಕಾರ್ಡ್ ಮಾಡುತ್ತಿರುವುದರಿಂದ ನೂರಾರು ಜನರು ಆಧಾರ್ ಕಾರ್ಡ್ಗೆ ಪರದಾಡುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಮಂಡ್ಯ ಕೆಆರ್ಪೇಟೆ ಪಟ್ಟಣದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯ ಮುಂದೆ ಪ್ರತಿದಿನವೂ ಆಧಾರ್ ಕಾರ್ಡ್ಗಳನ್ನು ಕೇಳಿ ಪರಿಹಾರ ನೀಡುವುದೇ ಇಲ್ಲದಂತಾಗಿದೆ. ಗ್ರಾಮ ಪಂಚಾಯತಿ ಕೇಂದ್ರಗಳಲ್ಲಿ ಆಧಾರ್ ಕಾರ್ಡ್ ಮಾಡಲು ಅನುಕೂಲ ಮಾಡಿಕೊಳ್ಳಲು ವ್ಯವಸ್ಥೆ ಮಾಡಿಕೊಡುವ ಮೂಲಕ ತಾಲೂಕು ಆಡಳಿತವು ಜನಸಾಮಾನ್ಯರಿಗೆ ನೆರವಾಗಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ತುಂಬಾ ತೊಂದರೆ ಆಗ್ತಿದೆ ಆಧಾರ್ ಕಾರ್ಡ್ ಮಾಡೋಕೆ. ಮಗುಗೆ ಎಲ್ಲ ಹತ್ಕೊಂಡಿದೆ, ಮಗುಗೆ ಆಧಾರ್ ಕಾರ್ಡ್ ಮಾಡ್ಸಕ್ ತುಂಬಾ ತೊಂದರೆ ಆಗ್ತಿದೆ. ಡೈಲಿ ಎಷ್ಟು ಗಂಟೆ ಬರ್ತೀರಿ ಇಲ್ಲಿ? ಪೇಪರ್ ಹಾಸ್ಕೊಂಡಿದೀವಿ. ಆಧಾರ್ ಕಾರ್ಡ್ ಬೇಕೇ ಬೇಕು ಅಂತಾರೆ. 2 ಗಂಟೆಗೆ ಕೃಷಿಗಳು ಸರ್ ನಮ್ಗೆ ಓಟ್ ಪತ್ರ ಕೇಳಕ್ ಬಂದ್ರೆ ಆಧಾರ್ ಕಾರ್ಡ್ ಬೇಕು ಅಂತಾರೆ ಎಲ್ಲ ಹಾಕ್ತುವೆ. ಈ ಮುಂದೆ ಯಾಕೆ ಪಂಪಿ ಮಾಡ್ಕೊಡ್ತಿಲ್ಲ ನಮ್ಗೆ? ಯಾಕೆ ಮಾಡ್ಕೊಡ್ತಿಲ್ಲ? ಮಕ್ಳು ಕಟ್ಕೊಂಡು ನಾವು ಸೈಟ್ ಆಗಿವೆಲ್ಲ ಇಲ್ಲ. ಎಷ್ಟು ಗಂಟೆ ಬಂದ್ವಿ? ರಾತ್ರಿ 2 ಗಂಟೆ ತಾನು ಬಂದಾಗ. ಇನ್ನು ಆಧಾರ್ ಕಾರ್ಡ್ ಕಾರ್ಡ್ ಕೊಟ್ಟಿಲ್ಲ ಇನ್ನು. ಚಿಕ್ಕನರಗುಂದ ಗ್ರಾಮದ ವೀರಣ್ಣ ಕಡ್ಲಿಕೊಪ್ಪ ಎಂಬ ರೈತನ ವೀರಗಲ್ಲಿಗೆ ಸಂಘಟನೆಯವರು ರೈತ ಮುಖಂಡರು ಮಾಲಾರ್ಪಣೆ ಮಾಡುವುದರ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದರು. ಗದಗ ಜಿಲ್ಲೆಯ ನರಗುಂದ ಪಟ್ಟಣದಲ್ಲಿ 39 ವರ್ಷಗಳ ಹಿಂದೆ 1980 ಇಸ್ವಿಯಲ್ಲಿ ಬೆಟರ್ಮೆಂಟ್ ಲೇವಿ ವಿರುದ್ಧ ನಡೆದ ಹೋರಾಟದಲ್ಲಿ ಪೊಲೀಸರು ಗಾಳಿಯಲ್ಲಿ ಹಾರಿಸಿದ ಗುಂಡಿನಿಂದ ಮೃತಪಟ್ಟ ತಾಲೂಕಿನ ಚಿಕ್ಕ ನರಗುಂದ ಗ್ರಾಮದ ವೀರಣ್ಣ ಕಡ್ಲಿಕೊಪ್ಪ ಎಂಬ ರೈತನ ವೀರಗಲ್ಲಿಗೆ ನರಗುಂದದ ಎಲ್ಲಾ ಪಕ್ಷದ ಮುಖಂಡರು ಹಾಗೂ ಇತರೆ ಸಂಘಟನೆಯವರು ವೀರಗಲ್ಲಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಿದರು. ಭಾರತೀಯ ರೈಲ್ವೆಯಲ್ಲಿ ಅಂಧ ಪ್ರಯಾಣಿಕರಿಗಾಗಿ ವಿಶೇಷ ಸೌಲಭ್ಯವನ್ನು ಕಲ್ಪಿಸಿದೆ. ಭಾರತೀಯ ರೈಲ್ವೆಯಲ್ಲಿ ದೃಷ್ಟಿಹೀನ ವ್ಯಕ್ತಿಗಳ ಪ್ರಯಾಣವು ಇನ್ನು ಮುಂದೆ ಸುಲಭವಾಗಿದೆ. ನಿಲ್ದಾಣಗಳ ಕುರುಡು ಸ್ನೇಹಿ ಮಾಡಲು ವಿಶೇಷ ಉಪಕ್ರಮದಲ್ಲಿ ಮುಂಬೈನ ಬೋರಿವಾಲಿ ರೈಲ್ವೆ ನಿಲ್ದಾಣವು ಮೆಟ್ರೋಗಳ ಹಳಿಗಳ ಮೇಲೆ ಬ್ರೈಲ್ ಸೂಚಕ ಸೌಲಭ್ಯವನ್ನ ಪರಿಚಯಿಸಿದೆ. ಈ ಸೌಲಭ್ಯವು ನಿಲ್ದಾಣದಲ್ಲಿ ದೃಷ್ಟಿಹೀನ ವ್ಯಕ್ತಿಗಳಿಗೆ ವಾಕಿಂಗ್ ಅನ್ನು ಸುಲಭಗೊಳಿಸಿದೆ. ನಿಲ್ದಾಣದ ವಿವರವಾದ ಮಾಹಿತಿ ಮತ್ತು ನಿಖರವಾದ ನಿರ್ದೇಶನಗಳೊಂದಿಗೆ ಈ ಬ್ರೈಲ್ ಮಾಹಿತಿ ಕಿರುಪುಸ್ತಕವು ದೃಷ್ಟಿಕೋನ ಪ್ರಯಾಣಿಕರಿಗೆ ಹೊಸ ಸಹಾಯ ಹಸ್ತವಾಗಿ ಹೊರಹೊಮ್ಮುತ್ತಿದೆ. ಕಿರುಹೊತ್ತಿಗೆಯನ್ನು ನಿಲ್ದಾಣದ ಬುಕಿಂಗ್ ಕಚೇರಿಯಲ್ಲಿಯೂ ಕೂಡ ಕಾಣಬಹುದಾಗಿದೆ. Where is the platform and where are food and toilets and reservations, how can I will search, very helpful this braille lipi. Basically to help the physically challenged blind people, so by using this map, braille script, in that map the whole station, various passenger amenities and facilities are available, and it is also installed on the railings of all the transit, like escalators, footover bridges, lifts, and also in fact in all the stalls also we have provided the food menu. ಶ್ರಾವಣ ಸೋಮವಾರದ ನಿಮಿತ್ತ ಭಕ್ತಾದಿಗಳು ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು ಪುನೀತರಾದರು. ಶಿವನ ಆಶೀರ್ವಾದ ಪಡೆಯಲು ಜನರು ವಾರಣಾಸಿಯ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಆಗಮಿಸಿದರು. ಏತನ್ಮಧ್ಯೆ ಭಕ್ತರು ಗರಗಸ ತಿಂಗಳ ಮೊದಲ ಸೋಮವಾರ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿರುವುದು ಕಂಡುಬಂತು. ಶಿವನಿಗೆ ಜಲ ಅರ್ಪಿಸಲು ಭಕ್ತರು ಸರದಿ ಸಾಲಿನಲ್ಲಿ ನಿಂತಿರುವುದು ಕಂಡುಬಂದಿದೆ. ಶ್ರಾವಣ ತಿಂಗಳನ್ನ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಯಾಕಂದ್ರೆ ಈ ತಿಂಗಳ ಪ್ರತಿದಿನವೂ ವಿಶೇಷ ಮಹತ್ವವನ್ನು ಹೊಂದಿರುತ್ತದೆ. ಸಂಪ್ರದಾಯದ ಪ್ರಕಾರ ಶ್ರಾವಣ ಸಮಯದಲ್ಲಿ ಶಿವನನ್ನ ಆರಾಧಿಸುವುದರಿಂದ ಜನರು ಸಂಪತ್ತು ಮತ್ತು ಸಮೃದ್ಧಿಯಿಂದ ಆಶೀರ್ವದಿಸಲ್ಪಡುತ್ತಾರೆ ಎಂದು ನಂಬಲಾಗಿದೆ. ಅನೇಕ ಭಕ್ತರು ಶ್ರಾವಣ ತಿಂಗಳ ಎಲ್ಲ ಸೋಮವಾರ ಉಪವಾಸಗಳನ್ನು ಆಚರಿಸುತ್ತಾರೆ.
ನಾನು ಶೌಚಾಲಯಗಳನ್ನು ಮತ್ತು ಚರಂಡಿಗಳನ್ನು ಸ್ವಚ್ಛ ಮಾಡಲು ಸಂಸದರಾಗಿಲ್ಲ ಎಂದು ಪ್ರಜ್ಞಾ ಸಿಂಗ್ ಠಾಕೂರ್ ಹೇಳಿದ್ದಾರೆ. ಶೌಚಾಲಯ ಮತ್ತು ಚರಂಡಿಗಳನ್ನು ಸ್ವಚ್ಛಗೊಳಿಸಲು ನಾನು ಸಂಸದರಾಗಲಿಲ್ಲ ಎಂದು ಭಾರತೀಯ ಜನತಾ ಪಕ್ಷದ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಹೇಳಿದ್ದಾರೆ. ಶೌಚಾಲಯ ಸಾಫ್ ಬಿಲ್ಕುಲ್ ಅತ್ಯಾಧುನಿಕ ಡಿಜಿಟಲ್ ಯುಗದಲ್ಲೂ ವಾಮಾಚಾರ ಮಾಟ ಮಂತ್ರದ ಮೂಢ ನಂಬಿಕೆಗಳಿಂದ ಸಾವು ನೋವಿನ ಪ್ರಕರಣಗಳು ಮರುಕಳಿಸುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ. ವಾಮಾಚಾರ ಮಾಡುತ್ತಿದ್ದ ಶಂಕೆ ಹಿನ್ನೆಲೆಯಲ್ಲಿ ನಾಲ್ವರು ಹಿರಿಯ ನಾಗರಿಕರು ಹಾಗೂ ಇಬ್ಬರು ಮಹಿಳೆಯರಿಗೆ ಹಿಗ್ಗಾಮುಗ್ಗ ಥಳಿಸಿ ಸಾಯಿಸಿರುವ ಘಟನೆ ಜಾರ್ಖಂಡ್ನಲ್ಲಿ ನಡೆದಿದೆ. ಗುಮ್ಲಾ ಜಿಲ್ಲೆಯ ನಾಗರ್ ಸಿಸ್ಕರಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಪೊಲೀಸ್ ಮಾಹಿತಿಯ ಪ್ರಕಾರ 10 ಜನ ಮುಸುಕುಧಾರಿಗಳು ಸಂತ್ರಸ್ತರನ್ನ ಅವರ ಮನೆಯಿಂದ ಹೊರಗೆಳೆದು ಹೊಡೆದು ಹತ್ಯೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ವಾಮಾಚಾರದ ಶಂಕೆಯಿಂದ ಈ ಹತ್ಯೆ ನಡೆದಿದೆ ಎಂದು ತಿಳಿದು ಬಂದಿದೆ. ಈ ನಿಟ್ಟಿನಲ್ಲಿ ಮತ್ತಷ್ಟು ತನಿಖೆ ಆಗಬೇಕಿದ್ದು ಅಪರಾಧಿಗಳಿಗಾಗಿ ಶೋಧ ಕಾರ್ಯ ನಡೆದಿದೆ ಎಂದು ಪೊಲೀಸರು ಹೇಳಿದ್ದಾರೆ. ಛತ್ತೀಸ್ಗಢ ಸೇರಿದಂತೆ ಕೆಲವೆಡೆ ವಾಮಾಚಾರಕ್ಕಾಗಿ ಮಕ್ಕಳನ್ನ ಬಲಿಕೊಟ್ಟ ಘಟನೆಗಳು ನೆನಪಿರುವಾಗಲೇ ಈ ಹತ್ಯಾಕಾಂಡ ನಡೆದಿದೆ. ಭಾರಿ ಮಳೆಯಿಂದಾಗಿ ರಾಜ್ಕೋಟ್ನಲ್ಲಿ ಕಾರ್ವೊಂದು ನೀರಿನಲ್ಲಿ ಸಿಲುಕಿಕೊಂಡಿರುವ ಘಟನೆ ನಡೆದಿದೆ. ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಿರುವ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕೈಗೆ ಪೂಜೆ ಸಲ್ಲಿಸಿದ ಕಂಕಣವನ್ನ ಕಟ್ಟಿಕೊಂಡು ಶಕ್ತಿ ಸೌಧಕ್ಕೆ ಕಾಲಿಟ್ಟಿದ್ದಾರೆ. ದೈವಬಲ ಪ್ರಾಪ್ತಿಗಾಗಿ ಮನೆ ದೇವರಾದ ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮೀಜಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ದಾರೆ. ಸನ್ನಿಧಾನಕ್ಕೆ ತೆರಳಿ ಪೂಜೆ ಸಲ್ಲಿಕೆ ಮಾಡಲು ಸಮಯಾವಕಾಶ ಇಲ್ಲದ ಕಾರಣ ಇಬ್ಬರು ಅರ್ಚಕರನ್ನ ಡಾಲರ್ಸ್ ಕಾಲೋನಿಯಲ್ಲಿರುವ ತಮ್ಮ ನಿವಾಸ ಧವಳಗಿರಿಗೆ ಕರೆಸಿಕೊಂಡ ಯಡಿಯೂರಪ್ಪನವರು ಪೂಜೆ ಸಲ್ಲಿಕೆ ಮಾಡಿದರು. ಇಷ್ಟಾರ್ಥ ಸಿದ್ದಿ ಹಾಗೂ ದೈವಬಲ ಪ್ರಾಪ್ತಿಗಾಗಿ ಸಂಕಲ್ಪ ತೊಟ್ಟು ವಿಶೇಷ ಪೂಜೆ ಸಲ್ಲಿಕೆ ಮಾಡಿ ಕೈಗೆ ಕಂಕಣ ಕಟ್ಟಿಕೊಂಡು ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಯಡಿಯೂರಪ್ಪನವರ ಬಲಗೈಗೆ ಕಟ್ಟಲಾಗಿರುವ 4 ಸುತ್ತಿನ ದಾರದ ಮೇಲೆ ಇದೀಗ ಎಲ್ಲರ ಕಣ್ಣು ಬಿದ್ದಿದೆ. ಸಚಿವ ಎಚ್ಡಿ ರೇವಣ್ಣ ಮಾತ್ರ ಈ ರೀತಿ ಪೂಜೆ ಪುನಸ್ಕಾರ ಮಾಡಿ ವಿಧಾನಸೌಧಕ್ಕೆ ಬರುತ್ತಿದ್ದರು. ಇದೀಗ ಯಡಿಯೂರಪ್ಪ ಕೂಡ ಅದೇ ರೀತಿ ಆಗಮಿಸಿದ್ದರಿಂದ ಅಚ್ಚರಿಗೆ ಕಾರಣವಾಗಿದೆ. ಅಚ್ಚೆ ದಿನ ಬಗ್ಗೆ ಜೆಪಿ ನಡ್ಡಾ ಮಾತನಾಡಿದ್ದಾರೆ. ಒಳ್ಳೆಯ ದಿನಗಳು ಅಂತಿಮವಾಗಿ ಬಂದಿವೆ ಮತ್ತು ಜನರು ಅದನ್ನ ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಅಚ್ಚೆ ದಿನ ಘೋಷಣೆಯನ್ನ ರೂಪಿಸಿತ್ತು ಮತ್ತು ದೇಶವನ್ನ ಆರ್ಥಿಕ ಪ್ರಗತಿಗೆ ತರುವ ಮತದಾರರಿಗೆ ಭರವಸೆ ನೀಡಿತ್ತು. ಅದೇ ರೀತಿ ಸಾಗುತ್ತಿದೆ ಎಂದು ಹೇಳಿದರು. ಲೋಗ್ ಔರ್ ಪಾರ್ಟಿಯಾ ಜೊ ವಾಯ್ದಾ ಕರ್ತಿ ಹೇ ಜೊ ನಾರಾ ಲಗಾತಿ ಹೇ ಉಸ್ಕೋ ಬಾದ್ ಮೇ ಯಾದ್ ನೀ ದಿಲಾತಿ ಕ್ಯೂಂಕಿ ವೋ ಯಾದ್ ದಿಲಾಯೆ ತೋ ಉನ್ಕೋ ಯೇ ಧ್ಯಾನ್ ಮೇ ಆ ಜಾತಾ ಹೈ ಕಿ ಹಮ್ನೆ ಕ್ಯಾ ಕಹಾ ಥಾ ಔರ್ ಹಮ್ ಕಹಾಂ ಖಡೆ. ಲೇಕಿನ್ ಮೇ ಭಾರತೀಯ ಜನತಾ ಪಾರ್ಟಿ ಕಾ ಕಾರ್ಯಕರ್ತಾ ಹೂಂ, ಮುಝೆ ಯೇ ಸೌಭಾಗ್ಯ ಹೈ ಔರ್ ತಾಕತ್ ಹೈ कि मैं अपने पुराने नारे को आपको याद दिलाना चाहता हूं और आपके माध्यम से भारत को और महाराष्ट्र को भी याद दिलाना चाहता हूं. ಪಿಕಪ್ ವಾಹನಕ್ಕೆ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ 9 ಮಂದಿ ಸಾವನ್ನಪ್ಪಿ ಹಲವರು ಗಾಯಗೊಂಡಿರುವ ಭೀಕರ ಅಪಘಾತ ಹಾಪುರ್ದ ಹಫೀಸ್ಪುರ್ ಬಳಿ ನಡೆದಿದೆ. ಮದುವೆ ಸಮಾರಂಭ ಮುಗಿಸಿಕೊಂಡು ಪಿಕಪ್ ವಾಹನದಲ್ಲಿ ಬರುತ್ತಿದ್ದ ವೇಳೆ ಅವಘಡ ಸಂಭವಿಸಿದೆ. ಘಟನೆಯಲ್ಲಿ 9 ಮಂದಿ ಸಾವನ್ನಪ್ಪಿದ್ದು ಹಲವರು ಸ್ಥಿತಿ ಗಂಭೀರವಾಗಿದೆ. ಅಪಘಾತದಿಂದ ವಾಹನವು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು ಗಂಭೀರವಾಗಿ ಗಾಯಗೊಂಡವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಮೀರತ್ಗೆ ರವಾನಿಸಲಾಗಿದೆ. ಪಶ್ಚಿಮ ಬಂಗಾಳದ ಹೂಗ್ಲಿಯ ಶಿಬ್ಪುರ್ ಗ್ರಾಮದ ಬಡ ರೈತನ ಮಗ ಚಂದ್ರಕಾಂತ್ ಈಗ ಚಂದ್ರಯಾನ 2 ಯೋಜನೆಯ ಪ್ರಮುಖ ರೂವಾರಿಯಾಗಿದ್ದಾರೆ. ಚಂದ್ರಕಾಂತ್ ಹಿಂದೆ ಒಂದು ಅಚ್ಚರಿಯ ಕಥೆ ಇದೆ. ಮಧುಸೂದನ್ ಕುಮಾರ್ ಬಡ ರೈತ. ಅವರು ತಮ್ಮ ಮಗನಿಗೆ ಸೂರ್ಯಕಾಂತ್ ಎಂದು ಹೆಸರಿಡಲು ಮುಂದಾಗಿದ್ದರು. ಆದರೆ ಶಿಕ್ಷಕರೊಬ್ಬರು ಸೂಚನೆಯ ಮೇರೆಗೆ ಅವರು ಚಂದ್ರಕಾಂತ್ ಎಂದು ಹೆಸರು ಇಟ್ಟಿದ್ದರು. ಈಗ ಚಂದ್ರಯಾನ 2 ಚಂದ್ರಕಾಂತ್ ಕೂಡ ಪ್ರಮುಖ ಪಾತ್ರ ವಹಿಸಿರುವುದು ಅವರ ಕುಟುಂಬದ ಖುಷಿಯನ್ನ ಹೆಚ್ಚಿಸಿದೆ. ಚಂದ್ರಯಾನ 2 ಯೋಜನೆಯ ಆರಂಭದಲ್ಲಿ ಮುಂದೂಡಲ್ಪಟ್ಟಾಗ ನನಗೆ ಹಾಗೂ ನನ್ನ ಕುಟುಂಬಕ್ಕೆ ಬೇಸರವಾಗಿತ್ತು. ಆದರೆ ಇಂತಹ ಯೋಜನೆಯಲ್ಲಿ ಸಣ್ಣ ಪುಟ್ಟ ದೋಷಗಳು ಕಾಣಿಸಿಕೊಳ್ಳುತ್ತವೆ. ಚಂದ್ರಕಾಂತ್ ಅವರು ಆಂಟೆನಾ ಸಿಸ್ಟಮ್ನವರನ್ನ ಡಿಸೈನ್ ಮಾಡಿದ್ದಾರೆ. ಚಂದ್ರಯಾನ 1, GS-18, A-12 ಸೇರಿ ಮೊದಲಾದ ಯೋಜನೆಗಳಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದರು. ಇವರು ಈ ಚಂದ್ರಯಾನ 2 ಯೋಜನೆಯಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದ್ದಾರೆ.
ಭಾರತೀಯ ರೈಲ್ವೆ ಇಲಾಖೆಯು ಪ್ರಯಾಣಿಕರಿಗಾಗಿ ವಿಶ್ರಾಂತಿ ಕೊಠಡಿಗಳನ್ನ ಪರಿಚಯಿಸುವ ಮೂಲಕ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಭಾರತೀಯ ರೈಲ್ವೆ ಅಡುಗೆ ಮತ್ತು ಪ್ರವಾಸೋದ್ಯಮ ನಿಗಮ ಭಾರತೀಯ ರೈಲ್ವೆ ನಿಲ್ದಾಣಗಳಲ್ಲಿ ಕಾರ್ಯನಿರ್ವಾಹಕ ಸೌಕರ್ಯವನ್ನ ಒದಗಿಸುತ್ತದೆ. ಈಗ ಬಿಸಿ ವಾತಾವರಣದಲ್ಲಿ ನಿಮ್ಮ ರೈಲುಗಾಗಿ ಕಾಯುವ ಬದಲು ಪ್ರಯಾಣಿಕರು ಹೊಸ ಕಾರ್ಯನಿರ್ವಾಹಕ ಕೋಣೆಯಲ್ಲಿ ಆರಾಮವಾಗಿ ಕಾಯಬಹುದು. ಕಾರ್ಯನಿರ್ವಾಹಕ ವಿಶ್ರಾಂತಿ ಕೊಠಡಿಗಳಿಗೆ ಪ್ರಯಾಣಿಕರಿಗೆ ನಿಲ್ದಾಣದ ಆವರಣವನ್ನ ಸುಲಭವಾಗಿ ಪ್ರವೇಶಿಸಲು ವಿಶಾಲವಾದ ಮಂಟಪದ ಪ್ರದೇಶವನ್ನ ಒದಗಿಸಲಾಗಿದೆ. ಈ ವಿಶ್ರಾಂತಿ ಕೋಣೆಗಳು ವೈಫೈ, ಮೃದು ಪಾನೀಯ, ಪತ್ರಿಕೆ ಮತ್ತು ನಿಯತಕಾಲಿಕೆಗಳು, ರೈಲು ಮಾಹಿತಿ ಪ್ರದರ್ಶನ ಮತ್ತು ಪ್ರಕಟಣೆ, ಟಿವಿ ಮತ್ತು ಇಂಟರ್ನೆಟ್ ಮತ್ತು ಮುದ್ರಣ ಸ್ಕ್ಯಾನಿಂಗ್ ಸೌಲಭ್ಯಗಳನ್ನು ಹೊಂದಿರುವ ಕಂಪ್ಯೂಟರ್ ಇತ್ಯಾದಿಗಳನ್ನು ನೀಡುತ್ತಿದೆ. ಸಣ್ಣ ನಗರಗಳಿಗೆ ಬರಲಿದೆ 3 ಬೋಗಿಯ ಮೆಟ್ರೋ ಲೈಟ್ ರೈಲು. ಈ ಯೋಜನೆಗೆ ಮೆಟ್ರೋ ಲೈಟ್ ಎಂದು ಹೆಸರು ನೀಡಲಾಗಿದ್ದು, ದೊಡ್ಡ ನಗರಗಳಲ್ಲಿ ಇರುವ ಮೆಟ್ರೋ ರೈಲುಗಳ ಸಂಚಾರ ವ್ಯವಸ್ಥೆಗಿಂತ ಕಡಿಮೆ ವೆಚ್ಚದಲ್ಲಿ ಮೆಟ್ರೋ ಲೈಟ್ ಅಭಿವೃದ್ಧಿ ಮಾಡಬಹುದಾಗಿದೆ. ಸುಮಾರು 3 ಬೋಗಿಗಳ ಮೆಟ್ರೋ ರೈಲು ಸಂಚಾರ ಆರಂಭಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆ. ಇನ್ನು ಮೆಟ್ರೋ ಲೈಟ್ನಲ್ಲಿ ರೈಲಿನಲ್ಲಿ ಸುಮಾರು 300 ಪ್ರಯಾಣಿಕರು ಪ್ರಯಾಣಿಸಬಹುದು. ಇದು ಗಂಟೆಗೆ 25 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುತ್ತದೆ. ಮೆಟ್ರೋ ಲೈಟ್ ರೈಲುಗಳಿಗೆ ರಸ್ತೆ ಪಕ್ಕದಲ್ಲಿ ಮಾರ್ಗ ನಿರ್ಮಿಸಲಾಗುತ್ತದೆ. ಅಗತ್ಯವಿದ್ದರೆ ಮಾತ್ರ ಎತ್ತರದ ಮಾರ್ಗ ನಿರ್ಮಿಸಲಾಗುತ್ತದೆ. ಸುರಕ್ಷತೆಗಾಗಿ ರೈಲುಗಳ ಸಂಚಾರ ಮಾರ್ಗದ 2 ಕಡೆಗಳಲ್ಲೂ ತಂತಿ ಬೇಲಿಗಳನ್ನು ಹಾಕಲಾಗುವುದು ಎಂದು ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಲಾಗಿದೆ. ಜೀವ ಜಿಲ್ಲಾ ಆಲಮಟ್ಟಿಯ ಲಾಲ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಬಹುತೇಕ ಭರ್ತಿಯಾಗಿದೆ. ಹಾಗಾಗಿ ರೈತರು ಈ ಬಾರಿಯಾದರೂ ಮುಂಗಾರು ಹಿಂಗಾರು ಬೆಳೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಸಿಗಬಹುದು ಎಂಬ ಖುಷಿಯಲ್ಲಿದ್ದಾರೆ. ಮಹಾರಾಷ್ಟ್ರದ ಮಹಾಬಲೇಶ್ವರ, ಸತಾರ ಸೇರಿದಂತೆ ಕೃಷ್ಣಾ ಜಲಾಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಕಾರಣ ಆಲಮಟ್ಟಿ ಜಲಾಶಯಕ್ಕೆ ನಿರೀಕ್ಷೆಗೂ ಮೀರಿ ನೀರು ಹರಿದು ಬರುತ್ತಿದೆ. ಕಳೆದ 2 ದಿನಗಳಿಂದ ಜಲಾಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ತಗ್ಗಿದ್ದರಿಂದ ಒಳಹರಿವು ಸ್ವಲ್ಪ ಕಡಿಮೆಯಾಗಿತ್ತು. ಹೀಗಾಗಿ ನೀರು ಸಂಗ್ರಹ ಪ್ರಮಾಣ ಸಹ ಕಡಿಮೆಯಾಗುವ ಭೀತಿ ಎದುರಾಗಿತ್ತು. ಇದನ್ನು ಸರಿದೂಗಲು ಹೊರಹರಿವು ಸಹ ಕಡಿಮೆ ಮಾಡಲಾಗಿತ್ತು. ಈಗ ಮತ್ತೆ ಮಳೆಯ ಆರ್ಭಟ ಹೆಚ್ಚಾಗಿದ್ದು ಹೊರಹರಿವು ಸಹ ಹೆಚ್ಚುವರಿ ಬಿಡಲಾಗುತ್ತಿದೆ. ಶಾಂತಲಿಂಗೇಶ್ವರ ಸಂಸ್ಥಾನ ಮಠದಲ್ಲಿ ಇಷ್ಟಲಿಂಗ ಪೂಜೆ ನೆರವೇರಿತು. ಶ್ರೀಮಧ್ವ ಜ್ಞಾನ ಸಿಂಹಾದೀಶ್ವರ ಶ್ರೀ 1008 ಶ್ರೀ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಾಗವತರು ಕಾಶಿಪೀಠ ವಾರಾಣಸಿ ಇವರ 12ನೇ ವರ್ಷದ ಆಷಾಢ ಮಾಸ ಕಾರ್ಯಕ್ರಮದಲ್ಲಿ ಇಷ್ಟಲಿಂಗ ಪೂಜೆ ಮಾಡಲಾಯಿತು. ಎಲ್ಲಾ ವರ್ಗದ ಜನರು ಸಾಮೂಹಿಕ ಇಷ್ಟಲಿಂಗ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಲಿಂಗ ಪೂಜಾ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ವ್ರತ. ಇದಕ್ಕೆ ಶಿರೋವ್ರತ ಅಂತ ಕರೀತಾರೆ, ಇದಕ್ಕೆ ಪಾಶುಪತ ವ್ರತ ಅಂತ ಕರೀತಾರೆ, ಇದಕ್ಕೆ ಮಹಾವ್ರತ ಅಂತಲೂ ಕೂಡ ಕರ್ಕೊಂಬಂದಿದ್ದಾರೆ. ಸ್ವತಃ ಪಾರ್ವತಿ ಶಿವನಿಗೆ ಪ್ರಶ್ನೆ ಮಾಡ್ತಾಳೆ, ಯಾವ ವ್ರತವನ್ನು ಮಾಡೋಣದ್ರಿಂದ ಮನುಷ್ಯರೆಲ್ಲರೂ ಮುಕ್ತಿಯನ್ನು ಪಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೇಳಿದಾಗ ಪರಮಾತ್ಮ ಪಾಶುಪತ ವ್ರತವನ್ನು ಕುರಿತು ಉಪದೇಶ ಮಾಡಿದರು. ಈ ವ್ರತವನ್ನು ಯಾರು ಆಚರಿಸಬಹುದು ಅಂತ ತಿಳ್ಕೊಂಡು ಕೇಳಿದರೆ ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸಿಗಳು, ವಿಧುರರು, ವಿಧವೆಯರು, ಎಲ್ಲ ಹೆಣ್ಣು ಮಕ್ಕಳು ಕೂಡ ಈ ವ್ರತವನ್ನು ಆಚರಿಸಬಹುದು. ಅದರಂತೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಜ ಎಲ್ಲರೂ ಕೂಡ ವ್ರತವನ್ನು ಮಾಡಲಿಕ್ಕೆ ಜಗದ್ಗುರು ಪಂಚಾಚಾರ್ಯರು ಅನುಮತಿಯನ್ನು ಕೊಟ್ಟಿದ್ದಾರೆ. ಈಗೇನು ಲಿಂಗ ಕೊಟ್ಟಿವಲ್ಲ, ಲಿಂಗಕ್ಕೆ ಮಹಾಮಂತ್ರ ಉಪದೇಶ ಮಾಡಿಬಿಟ್ಟಿನಿ. ಆ ಮಹಾಮಂತ್ರ ಎಲ್ಲರೂ ಜಪ ಮಾಡ್ತಾ ಹೋಗ್ರಿ, ನಿಮಗೆ ಕಲ್ಯಾಣ, ಕಲ್ಬುರ್ಗಿ, ವಿಶ್ವಾರಾಧ್ಯ ಕಾಶಿ ವಿಶ್ವನಾಥನೇ ನಿಮಗೆ ಆಶೀರ್ವಾದ ಮಾಡ್ತಾನೆ. ಜಗದ್ಗುರುಗಳು ಅಂದ ಹೇಳ್ಯಾರಲ್ಲ, ಶತಮಾನೋತ್ಸವದಂಥ ಕಾಶಿಯಲ್ಲಿ ಜನವರಿಲಿಂದ ಫೆಬ್ರವರಿಗೆ ಅವಾಗ ನಾವು 1000 ಗಟ್ಟಲೆ ಹೋಗ್ಬಿಡೋಣ್ರಿ. ಇದ್ರಾಗ ಏನು ಮುಲಾಜಿ, ಎಲ್ಲರೂ ಹೋಗ್ಬಿಡೋಣ್ರಿ. ಅದಕ್ಕೋಸ್ಕರವಾಗಿ ಎಲ್ಲರೂ ಭಕ್ತಿಯುತರಾಗಿ ನಡ್ಕೊಳ್ರಿ.
ನಿಮ್ಗೆ ಭಗವಂತ ಕಲ್ಯಾಣ ಮಾಡ್ತಾನೆ. ದಾನ ಕೊಡೋರು ಅಂತೂ ಗಟ್ಟಿಯಾಗದಾರೆ ಈ ಮಂಡ್ಯ ಮಕ್ಕಳು, ನಮ್ಮ ಶಿಶು ಮಕ್ಕಳು. ನಾನೇನು ಬುಡ ಪೈಕಿಲ್ಲ ಭಂಡ ಮಂಡ್ಯ ಮಕ್ಕಳಿಗೆ. 1008 ಜಗದ್ಗುರು ಡಾಕ್ಟರ್ ರಾಜ ಯಾವ ಚಂದ್ರಶೇಖರ ಶಿವಾಚಾರ್ಯ ಭಗವತ್ ಪಾದಂಗಳವರ ದಿವ್ಯ ಸಾನ್ನಿಧ್ಯದೊಳಗೆ ಸಾಗಿ ಬರ್ತಕ್ಕಂಥ ಈ ಆಷಾಢ ಮಾಸದ ಸಿದ್ಧಾಂತ ಶಿಖಾಮಣಿ ಪ್ರವಚನ ವೇದಿಕೆ ಯಾವ ಶಟಸ್ಥಲ ಬ್ರಹ್ಮಿ ವೀರಭದ್ರ ಶಿವಾಚಾರ್ಯ ಅಪ್ಪಂಗಳವರ ಸತ್ಯ ಸಂಕಲ್ಪದ ಮೇರೆ ಸಾಗಿ ಬರ್ತಕ್ಕಂಥ ಈ ಕಾರ್ಯಕ್ರಮ ಯಾವ ಸತತವಾಗಿ 7 ದಿವಸಗಳ ಪರ್ಯಂತರವಾಗಿ ಅಂದರೆ ಸಪ್ತಾಹ ಕಾರ್ಯಕ್ರಮ ನೀತಿಯವಾಗಿ ಸಾಗಿ ಬಂದಿರತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವರ ಇಷ್ಟಲಿಂಗ ಮಹಾಪೂಜೆ ತಾವೆಲ್ಲರೂ ಬಹಳ ಕಣ್ಣು ತುಂಬ ನೋಡುವಂಥವರಾಗಿದ್ದರು. ಸುಮಾರು ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆ ಆದರೂ ಕೂಡ ಮುಗಿದೇ ಇರತಕ್ಕಂಥ ಈ ಜಗದ್ಗುರು ಮಹಾಸನ್ನಿಧಿಯವರ ಭವ್ಯವಾಗಿರ್ತಕ್ಕಂಥ ಇಷ್ಟಲಿಂಗ ಮಹಾಪೂಜೆಯೊಳಗೆ ಸಹಸ್ರಾರು ಸಂಖ್ಯೆಯಲ್ಲಿ ಮುತ್ತೈದೆಯರು ಹಾಗೂ ಪುರುಷ ವರ್ಗದವರು ಮುದ್ದು ಮಕ್ಕಳು. ಇದು ಇವತ್ತಿನ ಅಪ್ಡೇಟ್ಸ್, ಹೀಗೆ ನೋಡ್ತಾ ಇರಿ.